ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋನ ಮಾಡ್ತಾ ಇರೋದಕ್ಕೆ ಕಾರಣ ಏನು ಅಂತಂದರೆ, ಹಲವಾರು ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಡಿಪ್ಲೊಮಾ ಪರೀಕ್ಷೆಗಳ ಬಗ್ಗೆ ಮಾಹಿತಿಯನ್ನು ನೀಡಿ ಅಂತ ಕೇಳಿದರು. ಹಾಗೆ ಕೆಲವು ಡಿಗ್ರಿ ವಿದ್ಯಾರ್ಥಿಗಳು ಒಂದು ವೀಡಿಯೋ ಕ್ಲಿಪ್ಪನ್ನು ಶೇರ್ ಮಾಡಿ ಅಂತ ಹೇಳಿದ್ರೆ, ನಮ್ಮ ಉನ್ನತ ಶಿಕ್ಷಣ ಸಚಿವರಾಗಿರುವಂಥ ಡಾಕ್ಟರ್ ಅಶ್ವಥ್ ನಾರಾಯಣ್ ಸರ್ ಅವರು ಮಾತನಾಡಿರುವಂಥ ಒಂದು ವೀಡಿಯೋವನ್ನು ಶೇರ್ ಮಾಡಿ, ಇದರಲ್ಲಿರುವಂಥ ಮಾಹಿತಿ ನಿಜಾನ ಅಥವಾ ಅಲ್ವಾ ಅಂತ ಕೇಳ್ತಾಯಿದ್ರು. ಈ ಎರಡು ವಿಷಯಗಳ ಬಗ್ಗೆ ಈ ವಿಡಿಯೋ ತಿಳಿದುಕೊಳ್ತಾ ಇದ್ದೇವೆ. ವೀಡಿಯೋದಲ್ಲಿ ಹೇಳಿದ ಇನ್ಫಾರ್ಮೇಷನ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ, ವೀಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಮೊದಲೇ ಬಾರಿಗೆ ವಿಸಿಟ್ ಮಾಡಿದರೆ ಅಥವಾ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಅಂತಂದರೆ, ನಮ್ಮ ಚಾನಲ್ ಏನಿದೆ ಎಜುಕೇರ್ ಕರ್ನಾಟಕ, ಇದನ್ನು ಸಬ್ಸ್ಕ್ರೈಬ್ ಮಾಡಿರುವಂತಹ ಡಿಗ್ರಿ ಮತ್ತು ಡಿಪ್ಲೊಮಾ ವಿದ್ಯಾರ್ಥಿಗಳು ಕಡಿಮೆ ಇದೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ನಂತರ ಈ ವಿಡಿಯೋದಲ್ಲಿ ಮಾಹಿತಿ ಪಡೆದುಕೊಂಡು ಅಂದರೆ ವಿಡಿಯೋದ ಲಿಂಕ್ ಏನಿರುತ್ತೆ ಅದು ನಿಮಗೆಲ್ಲರಿಗೆ ಶೇರ್ ಮಾಡಿ, ಅವರಿಗೂ ಕೂಡ ತಿಳಿಸಿ. ಓಕೆನಾ ಸರಿ, ಈ ವಿಷಯವನ್ನು ತಿಳಿದುಕೊಳ್ಳೋದಾದರೆ, ಡಿಪ್ಲೊಮಾ ವಿದ್ಯಾರ್ಥಿಗಳ ಪರೀಕ್ಷೆ ಏನಿದೆ ಅದನ್ನು ಪೋಸ್ಟ್ಪೋನ್ ಮಾಡಿದರೆ, ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಅವರು ಡಿಪ್ಲೊಮಾ ವಿದ್ಯಾರ್ಥಿಗಳ ಥಿಯರಿ ಅದರ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಏನಿರುತ್ತೆ ಅದನ್ನು ಪೋಸ್ಟ್ಪೋನ್ ಅಂತ ಹೇಳಿ ಮುಂದೂಡಿಕೆ ಮಾಡಿದರೆ, ಅದರ ನಂತರ ಹೊಸ ಯಾವುದೇ ಒಂದು ಟೈಮ್ ಟೇಬಲ್ ಆಗಿರುತ್ತೆ, ಹೊಸ ನೋಟಿಫಿಕೇಷನನ್ನು ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ವತಿಯಿಂದ ತಿಳಿಸಿಲ್ಲ. ನಂತರ ನಮಗೆಲ್ಲ ಗೊತ್ತಿರೋ ರೀತಿ ಕರ್ನಾಟಕ ರಾಜ್ಯದಲ್ಲಿ May 12ರವರೆಗೆ ಲಾಕ್ಡೌನ್ ಇದೆ. ಅದರ ನಂತರ ಅಂದರೆ May 11ರ ರಾತ್ರಿ ಒಂದು ಹೊಸ ಮಾರ್ಗಸೂಚಿ ಅಥವಾ ಗೈಡ್ಲೈನ್ಸ್ ಅನ್ನು ರಿಲೀಸ್ ಮಾಡಬಹುದು. ಅದರ ಆಧಾರದ ಮೇಲೆ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಅವರು ಟೈಮ್ ಟೇಬಲ್ ನೀಡೋದಿದ್ರೆ ನೀಡ್ತಾರೆ. ನಂತರ ಟೈಮ್ ಟೇಬಲ್ ನೀಡಿದ ನಂತರ ಕಡಿಮೆ ಅಂತ ಹೇಳಿದ್ರು ಒಂದು 2 ವಾರ ಟೈಮ್ ಇರುತ್ತೆ, ಅಂದರೆ 14-15 ದಿನಗಳ ಟೈಮ್ ಇರುತ್ತೆ. ಅದರ ನಂತರ ಪರೀಕ್ಷೆ ನಡೆಸ್ತಾರೆ. ಸೊ ವಿದ್ಯಾರ್ಥಿಗಳು ಭಯಪಡುವ ಅವಶ್ಯಕತೆ ಇಲ್ಲ. ಮುಂದೆ ಏನು ತೀರ್ಮಾನ ತೆಗೆದುಕೊಳ್ತಾರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಾಗಿರ್ಬೋದು ಅಥವಾ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಅವರು, ಅದನ್ನು ಕೂಡ ನಿಮ್ಗೆ ತಿಳಿಸೋ ಪ್ರಯತ್ನವನ್ನು ಮಾಡ್ತೇವೆ. ಆದರೆ ಇದುವರೆಗೆ ಪರೀಕ್ಷೆಯ ಬಗ್ಗೆ ಯಾವುದೊಂದು ಮಾಹಿತಿ ಇಲ್ಲ. ಅದೇ ರೀತಿ ನಮ್ಮ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ಕೂಡ May ತಿಂಗಳಲ್ಲಿ ನಮ್ಮ ದೇಶದಾದ್ಯಂತ ಆಫ್ಲೈನ್ ಪರೀಕ್ಷೆಗಳನ್ನು ನಡೆಸುವಂತಿಲ್ಲ ಅಂತ ತಿಳಿಸಿದ್ದಾರೆ. ಆದರೆ ಅದನ್ನು ಆಧಾರವಾಗಿಟ್ಟುಕೊಂಡು ಯಾವುದೇ ಒಂದು ನೋಟಿಫಿಕೇಷನ್ನ ಇದುವರೆಗೆ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಅವರು ನೀಡಿಲ್ಲ. ಆದರೆ ಟೈಮ್ ಟೇಬಲ್ ಬಂದರೂ ಕೂಡ ಟೈಮ್ ಟೇಬಲ್ ಬಂದ ನಂತರ ಸುಮಾರು ಒಂದು 16 ದಿನಗಳ ಟೈಮ್ ಅಥವಾ ಅದಕ್ಕೆ ಹೆಚ್ಚಿನ ಟೈಮ್ ಅಂತೂ ವಿದ್ಯಾರ್ಥಿಗಳಿಗೆ ಸಿಗುತ್ತೆ. ಭಯಪಡುವ ಅವಶ್ಯಕತೆ ಇಲ್ಲ. ಮುಂಬರುವ ಎಲ್ಲ ಮಾಹಿತಿಯನ್ನು ಕೂಡ ತಿಳಿಸುವ ಪ್ರಯತ್ನವನ್ನು ಮಾಡ್ತೇವೆ. ಓಕೆನಾ, ಈಗ ಈ ಮುಂದಿನ ಮಾಹಿತಿ ಏನಿದೆ ಅದು ಡಿಗ್ರಿ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದ್ದು. ಡಿಗ್ರಿ ವಿದ್ಯಾರ್ಥಿಗಳು ಆ ಒಂದು ವೀಡಿಯೋ ಕ್ಲಿಪ್ ಏನಿದೆ, ಒಂದೇ ವೀಡಿಯೋ ಕ್ಲಿಪ್ಪನ್ನು ಹಲವಾರು ವಿದ್ಯಾರ್ಥಿಗಳು ಹಲವಾರು ಬಾರಿ ಇನ್ಸ್ಟಾಗ್ರಾಮ್ ಅದೇ ರೀತಿ ವಾಟ್ಸಪ್ನಲ್ಲಿ ಶೇರ್ ಮಾಡಿದರು. ಆ ವಿಡಿಯೋ ಕ್ಲಿಪ್ನಲ್ಲಿ ಏನಿತ್ತು ಅಂತಂದರೆ, ನಮ್ಮ ಉನ್ನತ ಶಿಕ್ಷಣ ಸಚಿವರಾಗಿರುವಂತಹ ಡಾಕ್ಟರ್ ಅಶ್ವಥ್ ನಾರಾಯಣ್ ಸರ್ ಅವರು ಡಿಗ್ರಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ಇರದೆ ಮುಂದಿನ ಸೆಮಿಸ್ಟರ್ಗೆ ಪ್ರಮೋಟ್ ಮಾಡಿದರೆ ಅಂತ ತಿಳಿಸಿದರು. ಅದು ಈ ವರ್ಷದ ಒಂದು ವೀಡಿಯೋ ಅಲ್ಲ, 2020ನೇ ಸಾಲಿನಲ್ಲಿ ಯಾವುದೇ ರೀತಿ ಅನೌನ್ಸ್ಮೆಂಟನ್ನು ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಷನ್ ವತಿಯಿಂದ ಇದುವರೆಗೆ ಮಾಡಿಲ್ಲ. ಅಂದರೆ ನಮ್ಮ ಉನ್ನತ ಶಿಕ್ಷಣ ಸಚಿವರಾಗಿರುವಂಥ ಡಾಕ್ಟರ್ ಅಶ್ವಥ್ ನಾರಾಯಣ್ ಸರ್ ಅವರು ಡಿಗ್ರಿ ವಿದ್ಯಾರ್ಥಿಗಳೇ ಪ್ರಮೋಟ್ ಮಾಡ್ತೇವೆ ಅಂತ 2021ನೇ ಇಸವಿಯಲ್ಲಿ ಹೇಳಿಲ್ಲ. ಆ ವಿಡಿಯೋ ಕ್ಲಿಪ್ ಏನಿದೆ ಅದು ಹಿಂದಿನ ವರ್ಷ 2020ನೇ ಇಸವಿಯ ವಿಡಿಯೋ ಕ್ಲಿಪ್ ಅದು. ಅದನ್ನು ಮತ್ತೆ ಶೇರ್ ಮಾಡ್ತಾ ಇದ್ದರೆ ಆ ಒಂದು ವೀಡಿಯೋದಲ್ಲಿ ಏನಾಗಿದೆ, ಡೇಟ್ ಮೆನ್ಷನ್ ಆಗಿಲ್ಲ. ಆ ಒಂದು ಕಾರಣಕ್ಕಾಗಿ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಈ ವರ್ಷ ವಿದ್ಯಾರ್ಥಿಗಳಿಗೆ ಪ್ರಮೋಟ್ ಮಾಡ್ತೇವೆ ಅಂತ ಇದುವರೆಗೆ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಷನ್ ವತಿಯಿಂದ ಅದೇ ರೀತಿ ನಮ್ಮ DCM ಅಶ್ವಥ್ ನಾರಾಯಣ್ ಸರ್ ಅವರು ಯಾವುದೇ ಒಂದು ಸ್ಟೇಟ್ಮೆಂಟನ್ನು ನೀಡಿಲ್ಲ. ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಮಾಹಿತಿ ಬಂದರೆ ನಿಮಗೆ ತಿಳಿಸೋ ಪ್ರಯತ್ನವನ್ನು ಮಾಡ್ತೇವೆ. ಸರಿ, ಇದೇ ವಿಷಯ ಆಗಿತ್ತು. ವಿಡಿಯೋವನ್ನು ಹೇಳಿದ್ನಲ್ಲ, ನಿಮ್ಮಗಳಿಗೆ ಶೇರ್ ಮಾಡಿ ಅಂತ ಶೇರ್ ಮಾಡಿ ಹಾಗೆ. ಸರಿ, ಆಲ್ ದ ಬೆಸ್ಟ್, ಜೈ ಹಿಂದ್, ವಂದೇ ಮಾತರಂ.